ಇದು ಅಭಿಮಾನಿಗಳಿಗೆ ಪುನೀತೋತ್ಸವ. ಇದು ಕೊನೆ ಸಿನಿಮಾ ಅಂತ ಯಾರು ಅನ್ಕೊತಾ ಇಲ್ಲ. ಮೊದಲನೇ ಸಿನಿಮಾ ಥರನೇ ಎಲ್ಲ ಅಭಿಮಾನಿಗಳು ಸಡಗರ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಇನ್ನೊಬ್ಬರು ಅಭಿಮಾನಿಗಳಿಗೆ ಆದರ್ಶವಾಗಂಥ ನಿಟ್ಟಿನಲ್ಲಿ ಎಲ್ಲ ಕೆಲಸ ಆಗ್ತಾಯಿದೆ. ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಗೂ ಎಲ್ಲ ಚಿತ್ರಮಂದಿರಗಳು ಭರ್ತಿಯಾಗಿದೆ. ಇದೊಂದು ವಿಶ್ವ ದಾಖಲೆ. ಯಾಕಂದರೆ ಈ ದಾಖಲೆಗಳನ್ನ ಬರೆಯೋದೇ ಅಣ್ಣವರು ಮತ್ತು ಅಣ್ಣವ್ರ ವಂಶದವರೇ, ಅದನ್ನು ಅಳಿಸೋರು ಕೂಡ ಅಣ್ಣವರು ಅಣ್ಣವ್ರ ವಂಶದವರೇ. ಹಾಗಾಗಿ ಬೇರೆ ಇನ್ಯಾರು ಆ ಮಟ್ಟಕ್ಕೆ ರೀಚ್ ಆಗೋಕ್ಕಾಗಲ್ಲ. ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ನಾವು ಇದ್ದೀವಿ, ಅವರು ನಮ್ಮ ಜೊತೆ ಇದ್ದಾರೆ. ಯಾವತ್ತಿಗೂ ಅವ್ರು ಅಮರ, ಕರ್ನಾಟಕ ರತ್ನ ಅಂತ ಆದಂದಮೇಲೆ ಡಾಕ್ಟರ್ ಅನ್ನೋಂಥದ್ದು ಕೊಟ್ಟವ್ರೆ. ಇಡೀ ಎಲ್ಲಾನು ನಕ್ಷತ್ರಗಳು ಸದಾಶಿವನಗರ ಕಡೆಯಿಂದಲೇ ಬರ್ತಾಯಿದೆ ಅನ್ನೋಂಥದ್ದು ನಮ್ಮ ಎಲ್ಲ ಅಭಿಮಾನಿಗಳು ಒಂದು ಹೆಮ್ಮೆ ವಿಚಾರ. ಇನ್ನು ಮುಂದಕ್ಕೂ ಸದಾಶಿವನಗರದ ಕಡೆಯಿಂದಲೇ ಯಾವುದಾದ್ರು ಸ್ಟಾರ್ ಅನ್ನೋಂಥ ವ್ಯಕ್ತಿಗಳು ಬಂದರೂ ಕನ್ನಡ ಚಿತ್ರರಂಗಕ್ಕೆ ಸದಾಶಿವನಗರದ ಕಡೆಯಿಂದಲೇ ಬರಬೇಕನ್ನೋಂಥದ್ದೇ ಎಲ್ರಿಗೂ ಆಶಯ. ಬರೋಂಥ ಸಾಧ್ಯತೆಗಳಿದೆ. ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಒಟ್ಟಿಗೆ ಇದ್ದಾರೆ, ನಾವು ಅವ್ರ ಒಟ್ಟಿಗೆ ಇದ್ದೀವಿ. ಜೇಮ್ಸ್ ಚಿತ್ರವನ್ನು ಎಲ್ಲ ಅಭಿಮಾನಿಗಳು ಭೇದ ಭಾವ ಇಲ್ಲದೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಆಚರಣೆ ಮಾಡೋಕ್ಕೆ ಸಕಲ ಸಿದ್ಧತೆ ಮಾಡ್ಕೊತಾ ಇದ್ದೀವಿ.